ಮತ್ತು ಈ ಒಂದು ಹೊಸದಾಗಿ ಬೆಳೀತಿರುವಂತಹ ಒಂದು ಶಕ್ತಿಯಾಗಿ ಬೆಳೀತಿರುವಂಥ ಆರ್ಥಿಕ ಶಕ್ತಿಯೂ ಪಡ್ಕೊಂಡಿದ್ದಾರೆ. ಮತ್ತು ಅದ್ರ ಜೊತೆಗೆ ಇವತ್ತು ಜನ ಮಾನಸದಲ್ಲೂ ಅವರು ನಿಧಾನಕ್ಕೆ ಪ್ರವೇಶ ಪಡ್ತಾ ಇದ್ದಾರೆ. ಆದರೂ ಅವ್ರು ಒಮ್ಮೆ ಗೆದ್ದಿದ್ದಾರೆ, ಒಮ್ಮೆ ಮೇಲೆ ಎತ್ತಿದ್ದಾರೆ ಅಂತಲ್ಲ, ಸೋಲು ಗಿರು ಎರಡೂ ಇದ್ದಾವೆ. ಅದು ಸತ ಅವರು ಒಪ್ಪಿಕೊಳ್ತಾರೆ, ಅದನ್ನು ಹೋದಲ್ಲೆಲ್ಲ ಹೇಳ್ತಾ ಇರ್ತಾರೆ. ಅದೇ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು, ಅವರೀಗ ತಮ್ಮ ಮಗನನ್ನು ರಾಜಕೀಯದಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು ತಮ್ಮ ನಂತರದಲ್ಲೇ ಅನ್ನುವಂಥದ್ದು. ತಮ್ಮ ತಮ್ಮನಿಗಾಗಲೇ ಒಬ್ಬ ಏನಪ್ಪ ಅಂತಂದ್ರೆ ವಿಧಾನ ಪರಿಷತ್ ಸದಸ್ಯನಾಗಿ ಮಾಡಿ ಒಂದು ಹಂತದವರೆಗೆ ಇವತ್ತು ನಾನು ನಿಮ್ಮೊಂದಿಗೆ ಸ್ಪರ್ಧಿಸಬಲ್ಲೆ ಅನ್ನುವಂಥ ಸಂದೇಶವನ್ನು ಜಾರಕಿಹೊಳಿ ಸಹೋದರಿಗೆ ಕೊಟ್ಟಿದ್ದಾರೆ. ಅದೇ ಕಾರಣ ಜಾರಕಿಹೊಳಿ ಸಹೋದರ ಮಾಡುತ್ತಿರುವಂಥ ರಾಜಕೀಯ ಒಂದು ಟಾಂಗ್ಗಳು ಪಟ್ಟುಗಳು ಇವರಲ್ಲೂ ಇದ್ದಾರೆ. ಯಾಕಂದರೆ ಒಂದು ಕಡೆ ರಮೇಶ್ ಜಾರಕಿಹೊಳಿ ಅವರನ್ನು ವಿರೋಧ ಮಾಡ್ತಾನೆ, ಇನ್ನೊಂದು ಕಡೆ ಸತೀಶ್ ಅವರ ಜೊತೆಗೆ ಒಂದು ಒಳ್ಳೆಯ ಆತ್ಮೀಯತೆಯನ್ನು ಅನ್ನ ಅನ್ನುವಂಥ ಭಾವವನ್ನು ಇಟ್ಟುಕೊಂಡು ತಮ್ಮ ಒಂದು ಇದನ್ನು ರಾಜಕೀಯ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರೂ ಸಹಿತ ಅಷ್ಟೇ ಪ್ರವೀಣರಿದ್ದಾರೆ, ಸತೀಶ್ ರಾಜ ಸಹಿತ ಅವರು ಅವ್ರಿಗೆ ಹೆಲ್ಪ್ ಮಾಡುವಂಥದ್ದು, ಇವರು ಅವ್ರಿಗೆ ಹೆಲ್ಪ್ ಮಾಡುವಂಥ ಒಂದು ನೋಡ್ತಾ ಇದ್ದೀವಿ ನಾವೆಲ್ಲ. ಆದರೆ ಈ ಹಿನ್ನೆಲೆಯಲ್ಲಿ ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಈಗಾಗಲೇ ಮೊನ್ನೆ ನೀವು ನಡೆದ ಎಲೆಕ್ಷನ್ದಲ್ಲಿ ಗೊತ್ತದೆ ಶೆಟ್ಟರ್ ಅವರು ಏನಪ್ಪ ಅಂತಂದರೆ ನಮ್ಮ ಜಾರಕಿಹೊಳಿ ಸಹೋದರ ಸಹಾಯ ತಗೊಂಡು ಇಲ್ಲಿ ಬೆಳಗಾವಿ ಗೆದ್ದರು. ಜೊತೆ ಅಲ್ಲಿ ನಮ್ಮ ಯಾರಪ್ಪ ಅಂತಂದ್ರೆ ಈ ಮಾಜಿ ಮುಖ್ಯಮಂತ್ರಿಯಾದಂಥ BSY ಅವರ ಸಹಾಯನೂ ಅವ್ರಿಗಿತ್ತು ಅನ್ನೋದು ಅಷ್ಟು ಸತ್ಯದ. ಲಿಂಗಾಯತರು ಪ್ಲಸ್ ಜಾರಕಿಹೊಳಿ ಸಹೋದರ ಸಹಾಯ ಇವೆರಡೂ ಕೂಡ ಅವರು MP ಆದರೂ ಬೆಳಗಾವಿ ಇದ್ದವು ಅಂತೇಳಿ ಈಗಾಗಲೇ ಪರಿಚಯ ಇದ್ದಂಥದ್ದು. ಜೊತೆಗೆ ಸತೀಶ್ ಅವ್ರ ಮಗಳು ಸಹ ಚಿಕ್ಕೋಡಿ ಭಾಗದಲ್ಲೇ ಇವತ್ತು MP ಆಗಿದ್ದಾರೆ. ಅಂದರೆ ನಾನು ಹೇಳುವ ಉದ್ದೇಶ ಏನಪ್ಪ ಅಂತಂದ್ರೆ ಇಲ್ಲಿ ಕುಟುಂಬ ರಾಜಕಾರಣ ಬೆಳೆಯೋದಕ್ಕೆ ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಇನ್ನಷ್ಟು ಪ್ರಾಬಲ್ಯವನ್ನು ಪಡಿಸುವಾಗೋ ಅಥವಾ ತಾವು ಎಲ್ಲೆಲ್ಲಿ ಸೋತಿದ್ದೀವಿ ಅದು ತಿಳ್ಕೊಂಡು ಇವತ್ತು ನಿಧಾನಕ್ಕೆ ಜನರನ್ನು ಹೋಗ್ತಾ ಇದ್ದಾರೆ. ಅವ್ರ ಬಗ್ಗೆ ನಾವು ಸ್ವಲ್ಪ ಹೆಚ್ಚು ಇವತ್ತು ಒಂದಿಷ್ಟು ಮಾತಾಡಬೇಕು ಅಂತೇಳಿ. ಯಾಕಂದರೆ ಈಗಾಗಲೇ ಬೆಳಗಾವಿ ಜಿಲ್ಲೆಯನ್ನ ವಿಶೇಷವಾಗಿ ತಮ್ಮ ಮಗ ಎಲ್ಲೆಲ್ಲಿ ಸೋತ ಆ ಭಾಗವನ್ನು ಭೇಟಿಯಾಗಿ ಎಲ್ಲರಿಗೂ ತಮ್ಮ ಒಂದು ಆತ್ಮೀಯತೆಯನ್ನು ಪರಿಚಯ ಮಾಡಿಸ್ಕೊಳ್ತಾ ಜೊತೆಗೆ ಲಿಂಗಾಯತರಲ್ಲಿ ಇರ್ತಿರುವಂಥ ಬನಜಗಾರಿಗೂ ಆಗಿರ್ಬೋದು ಅಥವಾ ನಮ್ಮ ಪಂಚಮ ಸಾರಿ ಪಂಗಡಗಳಾಗಿರ್ಬೋದು ಇನ್ನುಳಿದ ಪಂಗಡಗಳಾಗಿರ್ಬೋದು ಇವರನ್ನೆಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ವೀರಶೈವ ಲಿಂಗಾಯತ ನೆಲೆಗಟ್ಟಲ್ಲೇ ಒಂದು ತಮ್ಮ ಆತ್ಮೀಯತೆಯನ್ನು ಅವರಲ್ಲಿ ಮೂಡಿಸುವಂಥ ಕೆಲಸವನ್ನು ಆಲ್ರೆಡಿ ಶುರು ಮಾಡಿದ್ದಾರೆ. ಅದಕ್ಕೆ ಆಯಾ ಸಮುದಾಯ ಜನರನ್ನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಒಳಗಿಂದೊಳಗು ಹೊರಗಿಂದೊಳಗು. ಅವರಂತೆ ಒಳಗಿಂದೊಳಗು ಹೇಳಿ ಹೇಳ್ತಾರೆ ಪ್ರತಿಯೊಬ್ಬರು, ನಾವು ಒಳಗೆ ನಿಮ್ಮ ಬೆನ್ನ ಇರ್ತೀವಿ ರೀ, ನೀವು ಅಂಜಲಿಕ್ಕೆ ಹೋಗ್ಬೇಡ, ಅದು ಎಲೆಕ್ಷನ್ ಬಂದಾಗ ಗೊತ್ತಾವೆ ಎಲ್ಲಿ ಅವ್ರು ಓಟ್ ಹಾಕ್ತಾರೋ ಅನ್ನುವಂಥದ್ದು. ಇಲ್ಲಿವರೆಗೆ ಭಾಳಷ್ಟು ಜನ ಲಿಂಗಾಯತರಿಗೂ ಸಹಿತ ನಮ್ಮ ಜಾರಕಿಹೊಳಿ ಸಹೋದರರಿಗೆ ಅವ್ರ ರಾಜಕೀಯಕ್ಕೆ ಸಪೋರ್ಟ್ ಮಾಡಿದ್ದು ಅದು ಅವ್ರ ಸಲುವಾಗಿ ತಾವು ಮುನ್ನೆಲೆಗೆ ಬಂದು ಮಾತಾಡುವಂಥ ಸಪೋರ್ಟ್ ಮಾಡುವಂಥ ಜನರು ನಾವು ನೋಡ್ತಾ ಇದ್ದೀವಿ. ಅಂದರೆ ಇದರರ್ಥ ಅವ್ರ ಜೊತೆಗೆ ಅವರು ಒಳ್ಳೆಯ ಸಂಬಂಧ ಇಟ್ಟುಕೊಂಡು ಅವರ ಬದುಕಿನಲ್ಲಿ ತಮ್ಮದು ಬದುಕನ್ನು ಸೇರಿಸಿಕೊಳ್ಳುವಂಥ ಅವ್ರ ಜೊತೆ ಗುರುತಿಸಿಕೊಳ್ಳುವಂಥ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ ಇದ್ದಾರೆ ಅನ್ನೋದು ಅಷ್ಟು ಸತ್ಯದ. ಮತ್ತು ಆರೋಪಗಳಲ್ಲಿ ಸಾಕಷ್ಟು ಇದ್ದಾವೆ, ಆರೋಪಗಳು ಮಾಡೇ ಮಾಡ್ತಾ ಇರ್ತಾರೆ, ಜಾರಕಿಹೊಳಿ ಅವ್ರ ಮೇಲೆ ಮಾಡ್ತಾರೆ, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಮೇಲೆ ಮಾಡ್ತಾರೆ. ಈಗ ನೋಡ್ರಿ ಜಾರಕಿಹೊಳಿ ಪಕ್ಕ ವಿರೋಧ ಇದ್ದಂಥವ್ರು ಅವ್ರು ಇದ್ದಂಥವ್ರು ಇಲ್ಲದೆಲ್ಲ ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ ಲಕ್ಷ್ಮೀವ್ರು ಅಂತ ಹೇಳ್ತಾರೆ. ಅದೇ ಕಾಲಕ್ಕೆ ಲಕ್ಷ್ಮೀವ್ರು ಬಂದಲ್ಲ ಇನ್ನುಳಿದವರು ಸಪೋರ್ಟ್ಸ್ತಿಲ್ಲ ಹಂಗೇನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ರಾಜಕೀಯ ಅಂದ್ರೆ ಏನಪ್ಪ ಒಂದು ಇನ್ನೊಂದು ಮತ್ತೆ ನಾವು ಸ್ಪಷ್ಟ ತಿಳ್ಕೊಬೇಕಾಗಿದೆ. ಇಲ್ಲ ಏನಪ್ಪ ಅಂತಂದರೆ ರಾಜಕೀಯ ಅಂದರೆ ಎದುರೇ ಬದಲ ನಿಂತು ಬೆಳೆದಾಡಂಥದ್ದಲ್ಲ, ಒಂದು ಕಾಲಕ್ಕಿಂತ ಅದು ಯುದ್ಧ ಮಾಡೋದು ಹಾಗೆ ಹೇಗೆ ಅಂತ ಇವತ್ತು ಅದಲ್ಲ. ಇವತ್ತು ಅವ್ರ ಜೊತೆ ಇದ್ಕೊಂಡನ ಏನು ಅಂತಾರಲ್ಲ ಒಂದು ಅವರ ಇದನ್ನು ರಾಜಕೀಯ ಶಕ್ತಿಯನ್ನು ಮುಗಿಯುವಂಥ ಕೆಲಸ ಮಾಡುವಂಥವು ಇವು ರಾಜಕೀಯ ಅಂತ ಇವತ್ತು ಅನಿಸ್ಕೊಳ್ಳಿದ್ದಾವೆ. ಆದರೆ ಅತಿಯಾಗಿದೆ ಅಂತ ಅನಿಸ್ತದೆ, ಇದು ಭಾಳ ಸುಳ್ಳು ಹೇಳುವಂಥದ್ದು ಮತ್ತೆ ಮಾಡುವಂಥದ್ದು ಅತಿಯಾಗಿದಾವ ಇಂಥ ರಾಜಕಾರಣ ಬೇಕಾ ಅಂತ ಸಾಕಷ್ಟು ನಾವು ಪ್ರಶ್ನೆ ಮಾಡಿದ್ವಿ, ಅದನ್ನು ಚರ್ಚೆನೂ ಮಾಡಿದ್ವಿ. ಆದರೆ ಅದೆಲ್ಲದರೊಳಗೆ ಹುಡುಕಬೇಕಾಗಿದೆ, ಕಸರೊಳಗೆ ರಸ ಹುಡುಕಬೇಕಾಗಿದೆ. ಅಂತಲ್ಲಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಇವತ್ತು ತಮ್ಮ ಕ್ಷೇತ್ರ ತಮ್ಮ ವಿಶೇಷವಾಗಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಅವ್ರ ಸ್ವಂತ ಕ್ಷೇತ್ರ ಅವರು ಆರಿಸಿ ಬಂದಿದ್ದು ಇವತ್ತು ಮಂತ್ರಿ ಆಗೋದಕ್ಕೂ ಅದ ಕಾರಣ ಅನ್ನೋದಷ್ಟು ಸತ್ಯದ. ಆ ಕ್ಷೇತ್ರದಲ್ಲಿ ಮನೆ ನಡೆದಂತಹ ಒಂದು ಇಲೆಕ್ಷನ್ದಲ್ಲೇ ಲೋಕಸಭಾ ಇಲೆಕ್ಷನ್ದಲ್ಲೇ ಅವರ ಮಗನಿಗೆ ಮತಗಳು ಭಾಳ ಕಡಿಮೆ ಬಂದಿದ್ದು ಅನ್ನುವಂಥದ್ದು ಅಷ್ಟು ಸ್ಪಷ್ಟ ಅಲ್ಲ. ಅದಕ್ಕಾಗಿ ಅವರು ತಮ್ಮ ಕ್ಷೇತ್ರದಲ್ಲಿ ಏನೇ ಆಗ್ಯಾವಪ್ಪ ತಪ್ಪುಗಳು ತಿಳ್ಕೊಳ್ಳೋಸಲಾಗ್ಯೋ ಅಥವಾ ಅದನ್ನು ಪ್ಯಾಚರ್ ಮಾಡಿಸಲೋಗಿ ಇವತ್ತು ತಿರುಗ್ತಾ ಇದ್ದಾರೆ, ಪ್ರತಿಯೊಂದು ಹಳ್ಳಿಗೆ ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಒಳ್ಳೆಯ ಲಕ್ಷಣ, ಯಾಕಂದರೆ ಇವರು ಪೂರ್ಣ ಪ್ರಮಾಣದಲ್ಲಿ ಇಡೀ ವ್ಯವಸ್ಥೆಯನ್ನು ಬದಲು ಮಾಡ್ತಾರಪ್ಪ, ವ್ಯವಸ್ಥೆ ಹೊಸ ಒಂದು ವ್ಯಾಖ್ಯಾನ ಮಾಡ್ತಾರೆ ಅಂತಲ್ಲ. ಆದರೆ ಇದ್ದ ವ್ಯವಸ್ಥೆಯಲ್ಲೇನ ಹೌದಪ್ಪ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಅಂಥ ದಿಶೆಯಲ್ಲೇ ಇವರಿದ್ದಂಥ ಒಳ್ಳೆ ಜನಕ್ಕೆ ಭೇಟಿಯಾಗಿ ಅವ್ರ ಸಮಸ್ಯೆ ಕೇಳೋದು ಸಾಧ್ಯಷ್ಟು ತಮ್ಮ ಒಂದು ವ್ಯಾಪ್ತಿಯೊಳಗೆ ಅವ್ರಿಗೆ ಸಹಾಯ ಸಹಕಾರ ಮಾಡು ಇಂಥ ಕೆಲಸ ಶುರು ಮಾಡಿದರೆ ಇದು ಒಳ್ಳೆಯ ಕೆಲಸ ಅಂತ ಹೇಳಬೇಕಾಗಿದೆ. ಯಾಕಂದರೆ ಈಗ ಒಂದು ಹಂಗೆ ನ್ಯೂಸ್ ನೋಡ್ತಾ ಇದ್ದೇನೆ ನೋಡ್ತಾ ಇದ್ದೆ ಬಂತದು ವಿಷಯ ಬಂದಾಗ ಶಾಲಾ ಕೊಠಡಿಗಳಿಗೆ ಅದರಲ್ಲೂ ಶಿಕ್ಷಣ ಸಲುವಾಗಿ ಕಾಳಜಿ ವಹಿಸಿ ಶಾಲಾ ಕೊಠಡಿ ಸಲುವಾಗಿ ನಿರ್ಮಾಣಕ್ಕೆ 5 ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ಕೊಡುವಂಥದ್ದು ಮತ್ತೇನು ಮಾಡುವಂಥದ್ದು.